ನ್ಯೂಸ್ ಫಸ್ಟ್ ಚಾನೆಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲು ಮೇಷರಾಶಿ ಮೇಷರಾಶಿಯವರಿಗೆ ನೌಕರಿ ಅಥವಾ ವೃತ್ತಿಯಲ್ಲಿ ಈ ಭರವಸೆಯ ಭಾವನೆಗಳು ಮತ್ತೆ ಚಿಗುರು ಯಾರಾದರೂ ಏನಾದರೂ ಭರವಸೆಯನ್ನು ಕೊಟ್ಟರೆ ಆ ಕೆಲಸ ಆಗಬಿಡುತ್ತೆ ಅಂತಕ್ಕಂತಹ ಒಂದು ನಂಬಿಕೆಯ ಆಧಾರದ ಮೇಲೆ ನೀವು ನಿಮ್ಮ ಚಟುವಟಿಕೆಯನ್ನು ಹೆಚ್ಚು ಮಾಡಿಕೊಳ್ತಕ್ಕಂತಹ ಸಾಧ್ಯತೆ ಈ ದಿವಸ ಹೆಚ್ಚಾಗಿ ಕಾಣುತ್ತೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಚೆನ್ನಾಗಿದೆ ಅದೆಲ್ಲವನ್ನೂ ಕೂಡ ಸದುಪಯೋಗ ಮಾಡಿಕೊಳ್ಳಿ ಎಲ್ಲರ ಜೊತೆಯಲ್ಲೂ ಕೂಡ ವಿಶ್ವಾಸದಿಂದ ಇರಬೇಕಾದಂತಹ ದಿವಸ ಯಶಸ್ಸಿದೆ ಅದರಿಂದ ತೃಪ್ತಿಯೂ ಕೂಡ ನಿಮಗಿರ್ತಕ್ಕಂಥದ್ದು ಜೀವನದಲ್ಲಿ ಏನೋ ಒಂದು ಸಾಧನೆಯನ್ನು ಮಾಡದೆ ನಾನು ಆ ಕೆಲಸದಿಂದ ಉತ್ತಮವಾದಂತಹ ಪ್ರತಿಕ್ರಿಯೆ ನನಗೆ ಬರ್ತಾ ಇದೆ ಹಾಗಾಗಿ ಪರವಾಗಿಲ್ಲ ಅಂತ ಹೇಳಿ ನಿಮ್ಮಷ್ಟಕ್ಕೆ ನೀವೇ ತೃಪ್ತಿಯನ್ನು ಸಮಾಧಾನವನ್ನು ಮಾಡಿಕೊಳ್ತಕ್ಕಂಥದ್ದು ವ್ಯಾಪಾರ ವ್ಯವಹಾರದ ದೃಷ್ಟಿಯಿಂದ ದೂರ ದೂರಿಗೆ ಪ್ರವಾಸವನ್ನು ಮಾಡಬೇಕಾಗುತ್ತೆ ಇದು ನಿಮಗೆ ಅನಿವಾರ್ಯ ಆಗತ್ತೆ ಈ ದಿವಸ ಆ ಪ್ರವಾಸದ ವಿಚಾರ ಪ್ರಸ್ತಾಪಕ್ಕೆ ಬರಬಹುದು ಅಥವಾ ಇವತ್ತೇ ಪ್ರವಾಸವನ್ನು ಕೈಗೊಂಡರೂ ಕೂಡ ಅಚ್ಚರಿಯನ್ನು ಪಡಬೇಕಾದಂಥದ್ದಿಲ್ಲ ಆರ್ಥಿಕವಾದಂತಹ ಅನುಕೂಲ ನಿಮಗೆ ಎಲ್ಲ ದೃಷ್ಟಿಯಿಂದಲೂ ಇರುವಂಥದ್ದು ಹಣಕಾಸಿನ ವಿಚಾರಕ್ಕೆ ನಿಮ್ಮ ಯೋಗ್ಯತಾನುಸಾರವಾದಂತಹ ಒಂದು ಹಣದ ಹರಿವು ನಿಮ್ಮ ಕಡೆ ಬರತಕ್ಕಂಥದ್ದು ಹಾಗಾಗಿ ಆರ್ಥಿಕವಾಗಿ ಯಾವುದೇ ರೀತಿಯ ಸಮಸ್ಯೆಗಳಾಗಲಿ ಸಂಕಷ್ಟಗಳಾಗಲಿ ಏನೂ ಕೂಡ ಎದುರಾಗುವುದಿಲ್ಲ ಅಂತ ಹೇಳಿ ನಂಬಿಕೆ ಇರಬೇಕು ಚಿಕ್ಕ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಯಗಳಾಗತ್ತೆ ಅದು ಸ್ವಲ್ಪ ಆತಂಕಕ್ಕೆ ಅವಕಾಶವನ್ನು ಮಾಡಿಕೊಡಬಹುದು ಮೃತ್ಯುಂಜಯನನ್ನು ವಿಶೇಷವಾಗಿ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬುದಾಗಿ ಪ್ರಾರ್ಥನೆ ಮಾಡಿ ವೃಷಭ ರಾಶಿ ಎಲ್ಲ ಕಾರ್ಯಗಳಲ್ಲೂ ನಿಮ್ಮ ವ್ಯಾಪಾರ ವ್ಯವಹಾರ ಉದ್ಯೋಗ ವಿದ್ಯಾರ್ಥಿ ಜೀವನ ಹೀಗೆ ನಿಮ್ಮ ನಿಮ್ಮ ವಯೋಮಾನಕ್ಕನುಗುಣವಾಗಿ ಅನುಗುಣವಾಗಿ ನಿಮ್ಮ ನಿಮ್ಮ ಚಟುವಟಿಕೆಗಳಿಗೆ ಅನುಗುಣವಾಗಿ ಈ ದಿವಸ ಯಶಸ್ಸನ್ನು ಕಾಣತಕ್ಕಂತಹ ದಿವಸವಾಗಿದೆ ವ್ಯಾಪಾರಸ್ಥರಿಗೆ ಶುಭ ಮತ್ತು ಲಾಭ ನೀವು ಮಾಡತಕ್ಕಂತಹ ವ್ಯಾಪಾರದಲ್ಲಿ ಲಾಭ ಸಾಮಾನ್ಯವಾಗಿ ನಿಮ್ಮ ನಿರೀಕ್ಷೆಯಲ್ಲಿರುತ್ತೆ ಆದರೆ ಅದರ ಜೊತೆಗೆ ಶುಭದ ವಾತಾವರಣವೂ ಕೂಡ ನಿಮಗೆ ಅನುಕೂಲಕರವಾಗಿರತಕ್ಕಂತಹದ್ದು ಪಿತ್ರಾರ್ಜಿತವಾದಂತಹ ಆಸ್ತಿಯಿಂದ ಲಾಭ ಹಣ ಸಿಗ್ತಕ್ಕಂತಹ ಯೋಗ ಈ ದಿವಸದಲ್ಲಿ ನಿಮಗೆ ಸ್ವಲ್ಪ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದಾಗುತ್ತೆ ಮಾನಸಿಕವಾದಂತಹ ತೃಪ್ತಿ ಹಕ್ಕಿನ ದೃಷ್ಟಿಯಿಂದ ಒಂದು ಯೋಗ್ಯತೆಯ ದೃಷ್ಟಿಯಿಂದ ನನಗೇನು ಬರಬೇಕೋ ಅದು ನನಗೆ ಬಂದಿದೆ ಅಥವಾ ನನಗೆ ಸಿಗ್ತಾ ಇದೆ ಅಂತಕ್ಕಂತಹ ಸಂತೋಷ ನಿಮ್ಮ ಮನಸ್ಸಿನಲ್ಲಿ ಇರತಕ್ಕಂಥದ್ದು ಜವಾಬ್ದಾರಿ ನಿಷ್ಠರಾಗಿ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು ನಿಮ್ಮ ಕರ್ತವ್ಯ ಏನಿದೆ ಆ ಕರ್ತವ್ಯವನ್ನು ಶಿಸ್ತುಬದ್ಧವಾಗಿ ಪಾಲನೆ ಮಾಡಲಿಕ್ಕೆ ನಿಮಗೆ ಸ್ವತಂತ್ರ ಇರತಕ್ಕಂಥದ್ದು ಕೆಲವು ಕಡೆ ಕೆಲಸ ಮಾಡುವಾಗ ಆ ರೀತಿಯ ಸ್ವತಂತ್ರ ಇಲ್ಲದೆ ತಮ್ಮ ಶಿಸ್ತನ್ನು ತಾವೇ ಬದಲಾಯಿಸ್ಕೊಳ್ತಕ್ಕಂಥದ್ದು ಅಶಿಸ್ತಿನಿಂದ ಅನಿವಾರ್ಯವಾಗಿ ನಡ್ಕೊಳ್ತಕ್ಕಂಥದ್ದು ಈ ರೀತಿಯ ಪ್ರಸಂಗಗಳೆಲ್ಲ ಬರುವಂಥದ್ದನ್ನು ಸಮಾಜದಲ್ಲಿ ನಾವು ನೋಡಿರುತ್ತೇವೆ ನಮ್ಮ ಅನುಭವಕ್ಕೆ ಬಂದಿರುತ್ತೆ ಆದರೆ ನಿಮಗೆ ಮಾತ್ರ ನಿಮ್ಮ ಶಿಸ್ತಿನ ಪ್ರಕಾರವಾಗಿ ಕರ್ತವ್ಯವನ್ನು ನಿರ್ವಹಣೆ ಮಾಡತಕ್ಕಂತಹ ಒಂದು ಸ್ವತಂತ್ರ ಬಹಳ ವಿಶೇಷವಾಗಿ ಇರತಕ್ಕಂಥದ್ದು ಹಳೆಯ ಗೊಂದಲಗಳಿಗೆ ಇವತ್ತು ತೆರೆ ಬೀಳ್ತಕ್ಕಂಥದ್ದು ಇಷ್ಟು ದಿವಸ ವ್ಯಾವಹಾರಿಕವಾಗೋ ಅಥವಾ ಬೇರೆ ಎಲ್ಲ ವಿಚಾರಗಳಲ್ಲೂ ಏನೋ ಗೊಂದಲ ಇತ್ತು ಆದರೆ ಅದಕ್ಕೆ ಈ ದಿವಸ ಸ್ವಲ್ಪ ಕಡಿವಾಣ ಬೀಳುತ್ತೆ ಆ ರೀತಿಯ ಗೊಂದಲಗಳು ನಿವಾರಣೆಯಾಗತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಕುಲದೇವತೆಯನ್ನು ಮನಸಾರೆ ಪ್ರಾರ್ಥನೆ ಮಾಡಿ ಶುಭವಾಗಿ ಮಿಥುನ ರಾಶಿ ಬಹಳ ನಿಯಮಿತವಾದಂತಹ ಆದಾಯ ನಿಮಗೆ ಈ ದಿವಸ ಕಾಣುವಂಥದ್ದಾಗತ್ತೆ ಯಾಕೆ ಅಂತಂದರೆ ನಿಮ್ಮ ಯೋಜನೆಗಳು ಅಥವಾ ಖರ್ಚು ಹೆಚ್ಚಾಗಿರಬಹುದು ಆದರೆ ಆದಾಯಕ್ಕೆ ಒಂದು ಮಿತಿಯಾಗಿಬಿಡುತ್ತೆ ಆದ್ದರಿಂದ ಬಹಳ ಬಹಳ ಯೋಚನೆ ಮಾಡಿ ಹಣದ ಖರ್ಚನ್ನು ಮಾಡಬೇಕಾದಂಥದ್ದಿರುತ್ತೆ ಅಧಿಕಾರ ಅಥವಾ ಹಕ್ಕು ಇದನ್ನ ಸರಿಯಾಗಿ ನೀವು ವಿನಿಯೋಗ ಮಾಡಿಕೊಳ್ಳಿಕ್ಕೆ ಈ ದಿವಸ ಆಗೋದಿಲ್ಲ ಅಧಿಕಾರ ಏನೋ ಇರುತ್ತೆ ಆದರೆ ಆ ಅಧಿಕಾರ ಯಾವ ರೀತಿಯಲ್ಲೂ ಕೂಡ ಉಪಯೋಗಕ್ಕೆ ಬರೋದಿಲ್ಲ ಇಂತಹ ಅಧಿಕಾರ ಯಾವ ಪ್ರಯೋಜನವನ್ನು ಕೊಡಲಿಲ್ಲ ಅಂತ ಆದರೆ ನಿಮಗಿದ್ದೂ ಕೂಡ ಅದು ವ್ಯರ್ಥ ಅಂತ ಹೇಳಿ ಹೇಳಬೇಕಾಗತ್ತೆ ಹಿರಿಯ ಅಧಿಕಾರಿಗಳ ಜೊತೆ ಉತ್ತಮವಾದಂತಹ ಸಂಪರ್ಕವನ್ನ ಇಟ್ಟುಕೊಂಡಿರಿ ಅದು ಅವರ ಮಾರ್ಗದರ್ಶನ ಅವರ ಮಾತು ಅವರು ಹೇಳ್ತಕ್ಕಂತಹ ಕೆಲವು ಅಂಶಗಳು ನಿಮಗೆ ಸ್ವಲ್ಪ ಉಪಕಾರವನ್ನು ಮಾಡುವಂತಹ ಸೂಚನೆಗಳು ಕಾಣುತ್ತೆ ಸಣ್ಣ ಆರೋಗ್ಯ ಸಮಸ್ಯೆ ಕಾಣುತ್ತೆ ಅಂದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಯಗಳಾಗತ್ತೆ ಗಾಬರಿಯಾಗುವಂಥದ್ದು ಏನೂ ಇಲ್ಲ ಆದರೂ ಕೂಡ ನಿಮ್ಮದೇ ಆದಂತಹ ಒಂದು ಎಚ್ಚರಿಕೆಯನ್ನ ಅಲ್ಲಿ ವಹಿಸಿದರೆ ಆ ಆಗತಕ್ಕಂತಹ ತೊಂದರೆಯನ್ನು ಅಥವಾ ಮಾನಸಿಕವಾದಂತಹ ಬೇಸರವನ್ನು ನೀವು ಕಡಿಮೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥದ್ದು ರಾಜಕೀಯ ವಿಚಾರದಲ್ಲಿ ಹಿನ್ನಡೆಯಾಗತ್ತೆ ರಾಜಕಾರಣಿಗಳಿಂದ ಕೆಲವು ಸವಾಲುಗಳು ಅಡ್ಡಿಗಳು ಅಥವಾ ಕೆಲವು ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು ಅಥವಾ ರಾಜಕಾರಣದಲ್ಲಿ ಬೇರೆ ಬೇರೆ ರೀತಿಯ ವಿಚಾರಗಳನ್ನು ಗಮನಿಸ್ತಾ ಹೋದಾಗ ನನ್ನ ಹತ್ರ ಆ ಕೆಲಸ ಸಾಧ್ಯನಾ ಎಂಬತಕ್ಕಂತಹ ಪ್ರಶ್ನೆ ನಿಮಗೆ ಹುಟ್ಟತಕ್ಕಂಥದ್ದಾಗತ್ತೆ ರಾಜಕಾರಣಿಗಳಿಗೆ ಅಪಯಶಸ್ಸು ಇರತಕ್ಕಂತಹ ದಿವಸ ತಮ್ಮ ಯಾವುದೇ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ರಾಜಕಾರಣಿಗಳಿಗೆ ಈ ದಿವಸ ಅವಕಾಶವೇ ಇಲ್ಲ ಎಂಬುದಾಗಿ ಹೇಳಬೇಕಾದಂಥದ್ದು ಹಾಗೊಂದು ವೇಳೆ ಏನಾದರೂ ಅವಕಾಶಗಳು ಸಿಕ್ಕಿದರೆ ಅದರಿಂದ ಅವರಿಗೆ ಅನುಕೂಲತೆಗಳ ಕಡಿಮೆ ಅನಾನುಕೂಲತೆಗಳೇ ಹೆಚ್ಚು ಅಂತ ಹೇಳಿ ಹೇಳಬೇಕು ಆಂಜನೇಯನ ಅನುಗ್ರಹವನ್ನು ಪಡಿಬೇಕು ಆಂಜನೇಯನನ್ನು ಧ್ಯಾನಮೋ ಪ್ರಾರ್ಥನೆಯೋ ಅಥವಾ ಆಂಜನೇಯನ ಪೂಜೆಯೋ ಮಾಡುವುದರ ಮುಖಾಂತರ ಆಂಜನೇಯನನ್ನು ಸಂತೃಪ್ತಿಗೊಳಿಸಿ ಶುಭವಾಗಿ ಕರ್ಕಾಟಕ ರಾಶಿ ಸ್ವಭಾವತಃ ಇರತಕ್ಕಂತಹ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಬಿಟ್ಟರೆ ಬಹಳ ಒಳ್ಳೆಯದು ಅಂತ ಹೇಳಿ ನಾನು ಹಲವಾರು ಬಾರಿ ಹೇಳಿದ್ದೇನೆ ಆದರೆ ಅದು ಸ್ವಭಾವ ಪರಿಪೂರ್ಣವಾಗಿ ಅದನ್ನು ಬಿಡಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಮಟ್ಟಿಗೆ ಕೋಪವನ್ನು ಕಡಿಮೆ ಮಾಡಿಕೊಂಡ್ರೆ ನೀವು ಸಂಕಲ್ಪ ಮಾಡಿದಂತಹ ಅಥವಾ ನೀವು ಕೈ ಹಾಕಿದಂತಹ ಕೆಲಸದಲ್ಲಿ ಪರಿಪೂರ್ಣವಾದಂತಹ ಯಶಸ್ಸನ್ನು ನೋಡಲಿಕ್ಕೆ ಅವಕಾಶ ಇದೆ ನಿಮ್ಮ ಕೆಲಸದಲ್ಲಿ ಏನಾದರೂ ಹಿನ್ನಡೆ ಆಯಿತು ಅಂತಾದರೆ ಅದಕ್ಕೆ ನಿಮಗಿರತಕ್ಕಂತಹ ಕೋಪವೇ ಕಾರಣ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಬೇಕಾದಂಥದ್ದಿರುತ್ತೆ ಮಕ್ಕಳು ನಿಮ್ಮ ಜೊತೆಯಲ್ಲಿ ಅನುಚಿತವಾಗಿ ವರ್ತಿಸ್ಬೌದು ನೀವೇನಾದರೂ ಒಂದು ಅಭಿಪ್ರಾಯವನ್ನು ಪಟ್ಟರೆ ಅದಕ್ಕೆ ವಿರುದ್ಧವಾಗಿ ಹೇಳತಕ್ಕಂಥದ್ದು ನೀವು ಮಕ್ಕಳಿಗೆ ಯಾವುದಾದ್ರೂ ಸಲಹೆ ಸೂಚನೆಗಳನ್ನು ಕೊಟ್ಟರೆ ತದ್ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥದ್ದು ನಿಮ್ಮ ಜೊತೆಯಲ್ಲೇ ಸರಿಯಾಗಿ ಮಾತುಕತೆಯನ್ನು ಆಡದೇ ಇರತಕ್ಕಂಥದ್ದು ಹೀಗೆಲ್ಲ ವ್ಯತ್ಯಯಗಳನ್ನು ಕಾಣಬೇಕಾದಂತಹ ದಿವಸವಾಗುತ್ತೆ ನಿಮ್ಮ ಹಿತೈಷಿಗಳಿಂದ ಯಾವುದೇ ರೀತಿಯಿಂದಲೂ ಕೂಡ ಅನುಕೂಲ ಆಗುವುದಿಲ್ಲ ಇದರ ಅರ್ಥ ಯಾರು ನಿಮ್ಮ ಹಿತವನ್ನ ಬಯಸ್ತಾ ಇರ್ತಾರೆ ನಿಮ್ಮ ಜೊತೆಯಲ್ಲೇ ಇರ್ತಾರೆ ನಿಮ್ಮ ನಿಕಟವಾದಂತಹ ಸಂಪರ್ಕವನ್ನು ಹೊಂದಿರ್ತಾರೆ ಆತ್ಮೀಯರಾಗಿರ್ತಾರೆ ಅವರು ಯಾವುದೇ ರೀತಿಯಲ್ಲೂ ಕೂಡ ಏನು ಅನುಕೂಲ ಮಾಡೋದಿಲ್ಲ ನಿಮ್ಮಿಂದ ಏನಾದರೂ ಅನುಕೂಲ ಆಗಬೇಕು ಅನ್ನೋದಿದ್ರೆ ಆ ಅನುಕೂಲತೆಯನ್ನು ಪಡ್ಕೊಳ್ತಾರೆ ಹೊರತು ನಿಮಗೆ ಅವರಿಂದ ಏನು ಪ್ರಯೋಜನ ಇಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಾಗಬೇಕು ನಿಮ್ಮ ಕೆಲಸದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ತಪ್ಪನ್ನು ಹುಡುಕ್ತಕ್ಕಂತಹ ದಿವಸ ನೀವೇನು ತಪ್ಪು ಮಾಡಿದಿರಿ ಎಲ್ಲಿ ಎಡವಿದ್ದೀರಿ ಅನ್ನುವಂತಹ ವಿಚಾರವನ್ನು ಇಡೀ ಸಮಾಜ ಮಾಡುತ್ತೆ ನಿಮ್ಮ ಸ್ನೇಹಿತರು ಬಂಧುಗಳು ಮಿತ್ರರು ಎಲ್ಲರೂ ಕೂಡ ಇದಕ್ಕೆ ಭಾಗಿಗಳಾಗ್ತಾರೆ ಅಂತ ಹೇಳಿ ಹೇಳಬೇಕಾಗತ್ತೆ ಕಾರ್ಯ ಅಥವಾ ನೀವು ಮಾಡತಕ್ಕಂತಹ ವೃತ್ತಿ ಇದರ ಬಗ್ಗೆ ಹೆಚ್ಚಿನ ಗಮನ ಇರಬೇಕು ಎಲ್ಲಿ ಏನೇ ತಪ್ಪಾದರೂ ಕೂಡ ಅದರಿಂದ ಆಗತಕ್ಕಂತಹ ಅವಮಾನ ನಿಮಗೆ ಅನ್ನುವಂಥದ್ದು ತಿಳಿದಿರಬೇಕು ತಾಪಸಮನ್ನಿವಿನ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ